ನಾವು ಆಹಾರವನ್ನು ಅಗಿಯುವಾಗ ಲಾಲಾರಸವು ನಮ್ಮ ಆಹಾರದಲ್ಲಿ ಮಿಕ್ಸ್ ಆಗುತ್ತದೆ. ಲಾಲಾರಸದಿಂದಾಗಿ ಆಹಾರವು ಸಂಪೂರ್ಣವಾಗಿ ಮೃದುವಾಗುತ್ತದೆ. ಆಹಾರವು ನಮ್ಮ ಗಂಟಲಿನಿಂದ ತುಂಬ ಮೃದುವಾಗಿ ಅನ್ನನಾಳಕ್ಕೆ ಜಾರುವಂತೆ ಮಾಡುತ್ತದೆ. ಆಹಾರವು ಲಾಲಾರಸದೊಂದಿಗೆ ಬೆರೆತಿರುವುದನ್ನು ಇಂಗ್ಲಿಷ್ನಲ್ಲಿ ಬೋಲಾಸ್ ಎಂದು ಕರೆಯುತ್ತಾರೆ. ಇದನ್ನು ಪಾಶ್ಚಿಮಾತ್ಯರು ಇಟ್ಟ ಹೆಸರು. ಲಾಲಾರಸವು ನಮ್ಮ ಬಾಯಿಯಲ್ಲಿ ಇಂತಹ ಅನೇಕ ಕಾರ್ಯಗಳನ್ನು ಮಾಡುತ್ತದೆ. ಅದು ನಮ್ಮ ಬಾಯಿಯನ್ನು ಯಾವಾಗಲೂ ತೇವಾಂಶದಿಂದ ಇರುವಂತೆ ನೋಡಿಕೊಳ್ಳುತ್ತದೆ. ಆಹಾರವನ್ನು ನಯಗೊಳಿಸುತ್ತದೆ. ಕೆಲವು ಆಹಾರದ ಪದಾರ್ಥಗಳಿಗೆ ದ್ರಾವಣವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ರೀತಿಯಲ್ಲಿ ಲಾಲಾರಸವು ಅನೇಕ ಕಾರ್ಯಗಳನ್ನು ಹೊಂದಿದೆ. ಇಷ್ಟು ಅಗತ್ಯವಿರುವ ಲಾಲಾರಸವು ಹೇಗೆ ತಯಾರಾಗುತ್ತದೆ ಎಂಬುದನ್ನು ನಾವು ಇಂದು ವಿಷನ್ಗಳ ಮೂಲಕ ತಿಳಿದುಕೊಳ್ಳೋಣ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ. ವಾಸ್ತವವಾಗಿ ಲಾಲಾರಸವನ್ನು ಸ್ರವಿಸುವ ಗ್ರಂಥಿಗಳನ್ನು ಎಕ್ಸೋಕ್ರೈನ್ ಗ್ರಂಥಿಗಳೆಂದು ಕರೆಯುತ್ತಾರೆ. ನಮ್ಮ ಬಾಯಿಯಲ್ಲಿರುವ ಲಾಲಾರಸ ಗ್ರಂಥಿಗಳನ್ನು ಈ ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ಸೇರೋಸ್ ಲಾಲಾರಸ ಗ್ರಂಥಿ, ಇದು ಅಮೈಲೈಸ್ ಕಿಣ್ವದೊಂದಿಗೆ ಲಾಲಾರಸವನ್ನು ಉತ್ಪಾದಿಸುತ್ತದೆ. ಲೋಳೆಯ ಜೊತೆಗೆ ಲಾಲಾರಸವನ್ನು ಉತ್ಪಾದಿಸುವ ಗ್ರಂಥಿಯನ್ನು ಮ್ಯೂಕಸ್ ಲಾಲಾರಸ ಗ್ರಂಥಿ ಎಂದು ಕರೆಯುತ್ತಾರೆ. ಲೋಳೆ ಮತ್ತು ಅಮೈಲೈಸ್ ಕಿಣ್ವಗಳನ್ನು ಉತ್ಪಾದಿಸುವ ಗ್ರಂಥಿಯನ್ನು ಸೇರೋಮುಕಸ್ ಲಾಲಾರಸ ಗ್ರಂಥಿಗಳು ಎಂದು ಕರೆಯಲಾಗುತ್ತದೆ. ಲಾಲಾರಸವನ್ನು ಉತ್ಪಾದಿಸಲು ನಮ್ಮ ಬಾಯಿಯಲ್ಲಿ ಮುಖ್ಯವಾಗಿ ಮೂರು ಪ್ರಮುಖ ಲಾಲಾರಸ ಗ್ರಂಥಿಗಳಿವೆ. ಪ್ರತಿಯೊಂದು ಒಂದೊಂದು ಜೋಡಿ ಗ್ರಂಥಿಗಳಾಗಿವೆ. ಮೊದಲ ಗ್ರಂಥಿಯು ಪೆರೋಟಿಡಿ ಲಾಲಾರಸ ಗ್ರಂಥಿಯಾಗಿದೆ. ಇದು ನಮ್ಮ ಕೆನ್ನೆಯ ಹಿಂದೆ ಕಿವಿಯ ಸುತ್ತಲೂ ಇದೆ. ನೋಡಿ, ಚಿತ್ರದಲ್ಲಿ ತೋರಿಸುತ್ತಿದ್ದೇನೆ, ನೀವು ಅದರ ಸ್ಥಳವನ್ನು ಸ್ಪಷ್ಟವಾಗಿ ನೋಡಬಹುದು. ಇದು ಕೆನ್ನೆಯ ಎರಡೂ ಬದಿಗಳಲ್ಲಿದೆ ಮತ್ತು ಅದರ ಕೊಳವೆ ನಾಳ ನಮ್ಮ ಮೇಲಿನ ಹಲ್ಲುಗಳಲ್ಲಿ ತೆರೆದುಕೊಳ್ಳುತ್ತದೆ. ಆದ್ದರಿಂದ ಅವು ಯಾವುದೇ ಲಾಲಾರಸವನ್ನು ಮಾಡಿದರೂ ಅದು ನಮ್ಮ ಮೇಲಿನ ಹಲ್ಲುಗಳನ್ನು ಮಾತ್ರ ಪ್ರವೇಶಿಸುತ್ತದೆ. ಲಾಲಾರಸವನ್ನು ತಯಾರಿಸುವಲ್ಲಿ ಅದರ ಕೊಡುಗೆ ಕೇವಲ 25% ಆಗಿದೆ ಮತ್ತು ಇದು ಸೇರೋಸ್ ಲಾಲಾರಸ ಗ್ರಂಥಿಯಾಗಿದೆ. ಅಂದರೆ ಇದು ಅಮಲೈಸ್ ಕಿಣ್ವವನ್ನು ಬಿಡುಗಡೆ ಮಾಡುತ್ತದೆ. ನಮ್ಮ ಬಾಯಿಯಲ್ಲಿ ಕಂಡುಬರುವ ಎರಡನೆಯ ಪ್ರಮುಖ ಲಾಲಾರಸ ಗ್ರಂಥಿ ಎಂದರೆ ಸಬ್ ಮಂಡಿಬುಲರ್ ಲಾಲಾರಸ ಗ್ರಂಥಿ. ಬಾಣದಿಂದ ಸೂಚಿಸುವ ಅದರ ಸ್ಥಳವು ನಮ್ಮ ದವಡೆಯ ಮೂಳೆಗೆ ನಿಖರವಾಗಿ ಲಗತ್ತಿಸಲಾಗಿದೆ, ಅಂದರೆ ಅಂಟಿಕೊಂಡಿರುವಂತೆ ಕಂಡುಬರುತ್ತದೆ. ಈ ಗ್ರಂಥಿಗಳು ಎರಡೂ ಬದಿಗಳಲ್ಲಿವೆ. ನಮ್ಮ ಬಾಯಿಯಲ್ಲಿ ಉತ್ಪತ್ತಿಯಾಗುವ 60-70% ಲಾಲಾರಸವು ಈ ಲಾಲಾರಸ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುತ್ತದೆ ಮತ್ತು ಇದು ಲೋಳೆ ಮತ್ತು ಸೇರೋಸ್ ರೀತಿಯ ಲಾಲಾರಸವನ್ನು ಉತ್ಪಾದಿಸುತ್ತದೆ. ಏಕೆಂದರೆ ಇದರಲ್ಲಿ ಲೋಳೆಯ ಮತ್ತು ಸೇರೋಸ್ ಕೋಶಗಳೆರಡೂ ಕಂಡುಬರುತ್ತವೆ. ಅದಕ್ಕಾಗಿಯೇ ಇದನ್ನು ಸೇರೋಮುಕಸ್ ಲಾಲಾರಸ ಗ್ರಂಥಿ ಎಂದು ಕರೆಯಲಾಗುತ್ತದೆ. ಇದು ತನ್ನ ಲಾಲಾರಸವನ್ನು ಬಾಯಿಯಾದ್ಯಂತ ಹರಡುತ್ತದೆ. ನಮ್ಮ ಬಾಯಿಯಲ್ಲಿ ಕಂಡುಬರುವ ಮೂರನೆಯ ಪ್ರಮುಖ ಲಾಲಾರಸ ಗ್ರಂಥಿಯು ಸಬ್ಲಿಂಗುವಲ್ ಲಾಲಾರಸ ಗ್ರಂಥಿಯಾಗಿದೆ. ನಮ್ಮ ಬಾಯಿಯಲ್ಲಿ ಉತ್ಪತ್ತಿಯಾಗುವ ಲಾಲಾರಸದ ಪ್ರಮಾಣದಲ್ಲಿ 3-5% ಕೊಡುಗೆ ನೀಡುತ್ತದೆ. ಇದು ಸೇರೋಮುಕಸ್ ಲಾಲಾರಸ ಗ್ರಂಥಿಯಾಗಿದೆ. ಲೋಳೆಯ ಮತ್ತು ಸೇರೋಸ ರೀತಿಯ ಲಾಲಾರಸವನ್ನು ಉತ್ಪಾದಿಸುತ್ತದೆ. ಅದರ ಸ್ಥಳವು ನಮ್ಮ ನಾಲಿಗೆಯ ಕೆಳಗಡೆ ಇದೆ. ಈ ಗ್ರಂಥಿಗಳನ್ನು ಜೂಮ್ ಮಾಡಿದಾಗ ಅವುಗಳು ಅನೇಕ ಕೋಶಗಳ ಗೊಂಚಲುಗಳಿಂದ ಮಾಡಲ್ಪಟ್ಟಿರುವುದು ಕಂಡುಬರುತ್ತದೆ. ಈ ಜೀವಕೋಶಗಳನ್ನು ಅಸಿನಿ ಎಂದು ಕರೆಯಲಾಗುತ್ತದೆ. ಅವುಗಳು ಅಸಿನಿಯ ಎಲ್ಲ ನಾಳಗಳ ಮೂಲಕ ಸಂಪರ್ಕ ಹೊಂದಿವೆ. ಅಲ್ಲಿ ಅದು ತನ್ನ ಲಾಲಾರಸವನ್ನು ನಾಳಕ್ಕೆ ಚೆಲ್ಲುತ್ತದೆ. ಆದರೆ ನಮ್ಮ ಬಾಯಿಯಲ್ಲಿ ಈ ಮೂರು ಪ್ರಮುಖ ಲಾಲಾರಸ ಗ್ರಂಥಿಗಳಿವೆ ಎಂದು ನೀವು ತಿಳಿದಿರಬೇಕು. ಆದರೆ ಹೆಚ್ಚಿನ ಸಂಖ್ಯೆಯ ಸಣ್ಣ ಲಾಲಾರಸ ಗ್ರಂಥಿಗಳು ನಮ್ಮ ಬಕಲ್ಕುಳಿಯಲ್ಲಿ ಕಂಡುಬರುತ್ತದೆ. ಇದು ನಮ್ಮ ಬಾಯಿಯಲ್ಲಿ ಬಹಳ ಕಡಿಮೆಯ ಲಾಲಾರಸವನ್ನು ಸ್ರವಿಸುತ್ತದೆ. ಈ ಚಿತ್ರದಲ್ಲಿ ನೋಡಿ, ನಮ್ಮ ಗಂಟಲಿನ ಕುಳಿಯಲ್ಲಿ ಸಣ್ಣ ಲಾಲಾರಸ ಗ್ರಂಥಿಗಳು ಕಂಡುಬರುತ್ತವೆ. ಈ ಲಾಲಾರಸದಲ್ಲಿ H2O ಅಂದರೆ ನೀರು, ಲೋಳೆ, ಕಾರ್ಬೋಹೈಡ್ರೇಟನ್ನು ಸರಳ ಸಕ್ಕರೆಯ ರೂಪಕ್ಕೆ ಪರಿವರ್ತಿಸುವ ಅಮಲೈಸ್ ಕಿಣ್ವದಂತಹ ಕಿಣ್ವಗಳು, ಟ್ರೈಗ್ಲಿಸರೈಡ್ ಅನ್ನು ಕೊಬ್ಬಿನ ಆಮ್ಲಗಳಾಗಿ ಮತ್ತು ಡಿಗ್ಲಿಸರೈಡ್ಗಳು ವಿಭಜಿಸುವ ಲಿಗ್ಯುಯಲ್ ಲಿಪೇಸ್ ಇರುತ್ತದೆ. ಲಾಲಾರಸವು ನಮ್ಮ ಬಾಯಿ ಮತ್ತು ಆಹಾರದ ಪೈಪನ್ನು ಒದ್ದೆಯಾಗಿಸುತ್ತದೆ, ನಮ್ಮ ಬಾಯಿಯನ್ನು ತೇವವಾಗಿಸುತ್ತದೆ. ಇದರಿಂದ ಆಹಾರವು ಅನ್ನನಾಳದ ಮೂಲಕ ಹೆಚ್ಚು ಸುಲಭವಾಗಿ ಹಾದು ಹೋಗುತ್ತದೆ.
ರೋಗಾಣುಗಳಿಂದ ನಮ್ಮ ಬಾಯಿಯನ್ನು ರಕ್ಷಿಸುತ್ತದೆ, ಅಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ. ಮಾತನಾಡಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ಅನೇಕ ಆಹಾರದ ಭಾಗಗಳನ್ನು ತನ್ನೊಳಗೆ ಕರಗುವಂತೆ ಮಾಡುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ